ಇಲ್ಲಿಗೆ ಪ್ರತಿ ಶುಕ್ರವಾರ ಮತ್ತೆ ಮಂಗಳವಾರ ಹೆಣ್ಣುಮಕ್ಕಳು ಬಂದು ಪೂಜೆ ಮಾಡಿ ಹರಕೆ ಮಾಡ್ಕೊತಾರೆ ಸೋ ನಾನು ಇವತ್ತು ಆದಿಶಕ್ತಿ ಅಮ್ಮನವರ ದೇವಸ್ಥಾನದಲ್ಲಿ ಇದೀನಿ ಉತ್ಸವ ತ ಹಾವು ಬರುತ್ತಾ ಹಾ ಹಾ ಹಾವು ಬಂದಿ ಜನ ಎಲ್ಲ ಬಂದು ಪೂಜೆ ಮಾಡ್ತಾರಾ ಹಾ ಜನ ಎಲ್ಲ ಒಳಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಚಕ್ರೆ ಇದ್ ಕೇಳಿದ್ದೆ ಲೈಕಿಲಿ ಮಕ್ಕಳಾಗಿಲ್ಲ ಅವೆಲ್ಲ ಕೇಳ್ಕೊಂಡ್ರಲ್ಲ ಆಗುತ್ತೆ ಹಾ ಅನ್ಕೊಂಡಿದ್ದಲ್ಲ ಇಲ್ಲಿ ಬಂದು ಕೇಳ್ಕೊಂಡಿದ್ ಮೇಲೇನೇ ಮಗು ಆಯ್ತು ಫ್ರೆಂಡ್ಸ್ ಗೆ ರೆಫರ್ ಮಾಡಿರೋರ್ಗೂ ಅಷ್ಟೇ ಸ್ವಂತ ಮನೆಗಳಾಗ್ಲಿ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ಲಿ ತುಂಬಾನೇ ಒಳ್ಳೆದಾಗಿದೆ ನಾನು ನೋಡಿದಂಗೆ ಇಲ್ಲಿ ಕೇಸಸ್ ಇದೆ 16 ವರ್ಷದಿಂದ ಮಕ್ಕಳಾಗ್ದಿರೋರೆಲ್ಲ ಬಂದು ಕೇಳ್ಕೊಂಡು ಹೋಗಿದ್ರು 16 17 ವರ್ಷ ಇದು ಬಂದ್ಬಿಟ್ಟು ಆಕ್ಚುಲಿ ಇಲ್ಲಿ ಬಂದೆ ಸ್ಟಾರ್ಟ್ ಆದ್ಮೇಲೆ ತುಂಬಾ ಚೇಂಜಸ್ ಆಗಿದೆ सो लाइक हेल्थ अल्ली नमगे केस मत दुड्डल्ली तुम चेंजेस आगिदे हाय हेलो नमस्कार स्वागत एल्लरिगू इन्नोंदु होस वीडियो गे नावु वापस बंदिद्दीवि इन्नोंदु होस वीडियो जोते सो नानु इवत्तु ओंदु डिफरेंट वीडियो तगो बंदिद्दीनि सो नानु इवत्तु आदिशक्ति अम्मनवर देवस्थानदल्लि इद्दीनि ई देवस्थान बंदु रामनगरदिंद 30 किलोमीटर्स लक्कोजन हल्ली इदे देवस्थान तुम्बाने पवर्फुल अंत हेळबहुदु लाइक निमगे केलसगळागबेकु अंद्रे इल्ल मक्कळागबेकु अंद्रे नीवु अंदुकोंडिद्दीरि अदु आगबेकु अंद्रे देवस्थानक्के विजिट माडि अम्मनवरन्न केळ्कोबहुदु आवाग निम्म केलस 100% आगुत्ते सो ननगे ई देवस्थान तिळिसिकोट्टिद्दु इल्ली जशवंत अंत इद्दारे सो नमस्कार नमस्कार सर देवस्थानद बग्गे हेळि आक्चुअली ई देवस्थान बंद्बिट्टु आदिपद शक्ति देवस्थान इदु इदु बंद्बिट्टु इदर बग्गे नमगे लास्ट ತುಂಬಾ 25 ವರ್ಷದಿಂದ ಗೊತ್ತು ಸೋ ಲಾಸ್ಟ್ 12 ಇಯರ್ಸ್ ಇಂದ ರೆಗ್ಯುಲರ್ ಆಗಿ ಬರ್ತಾ ಇದೀನಿ ಸೋ ಎವ್ರಿ ಮಂತ್ ಕೋವಿಡ್ ಇಂದ ನಾನು 1 2 3 ಇಯರ್ಸ್ ಇಂದ ಬರಕ ಆಗಿರಲಿಲ್ಲ ಸೋ ಅವಾಗ ಇದು ಬಂದ್ಬಿಟ್ಟು ಆಕ್ಚುಲಿ ಇಲ್ಲಿ ಬಂದೆ ಸ್ಟಾರ್ಟ್ ಆದ್ಮೇಲೆ ತುಂಬಾ ಚೇಂಜಸ್ ಆಗಿದೆ ಸೋ ಲೈಕ್ ಹೆಲ್ತ್ ಅಲ್ಲಿ ನಮಗೆ ಕೆಲಸದಲ್ಲಿ ಮತ್ತೆ ದುಡ್ಡಲ್ಲಿ ಎಲ್ಲ ತುಂಬಾ ಚೇಂಜಸ್ ಆಗಿದೆ ಸೋ ಇಲ್ಲಿ ಬರದು ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ 12 ಇಯರ್ಸ್ ಇಂದ 12 ಇಯರ್ಸ್ ಇಂದ ರೆಗ್ಯುಲರ್ ಆಗಿ ಬರ್ತೀರಾ ನೀವು ರೆಗ್ಯುಲರ್ ಆಗಿ ಅಟ್ ಲೀಸ್ಟ್ 3 ಮಂತ್ಸ್ ಗೆ ಒಂದ್ಸಲಿ ಅವಾಗ ರೆಗ್ಯುಲರ್ ಆಗಿ ಬರ್ತೀನಿ ನೀವು ಅದೇ ನೀವು ಫಸ್ಟ್ ಸ್ಟಾರ್ಟಿಂಗ್ ನಾನು ಹೇಳಿದೆ ಇದೊಂದು ಕಲ್ಲಿದೆ ಅಂತಲ್ಲ ಸೋ ಅದರ ಬಗ್ಗೆ ತಿಳಿಸ್ಕೊಡಿ ಸೋ ಆ ಕಲ್ಲು ಬಂದ್ಬಿಟ್ಟು ನಾಗರ ಕಲ್ಲು ಬಂದ್ಬಿಟ್ಟು ಆಕ್ಚುಲಿ ಅದು ನಮ್ಮ ನಾವು ರಾಜಾಜಿನಗರದಲ್ಲಿ ಇದ್ದಿದ್ದು ಅದು ಬಂದ್ಬಿಟ್ಟು ನಮ್ಮ ರುಬ್ಬ ಕಲ್ಲು ಅದು ಬಂದ್ಬಿಟ್ಟು ನಮ್ಮ ಅಜ್ಜಿ ಕಾಲದಿಂದ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಸೋ ನಮ್ಮ ಅಜ್ಜಿ ಬಿಡಬೇಕಂದ್ರೆ ಯೂಸ್ ಮಾಡಬೇಕಂದ್ರೆ ಆ ಕಲ್ಲಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಗೆರೆ ತರ ಕಾಣಿಸ್ತು ಸೋ ಅದು ಏನೋ ಗೆರೆ ಅನ್ಬಿಟ್ಟು ಗೊತ್ತಿರಲಿಲ್ಲ ನಮಗೆ ನಾರ್ಮಲ್ ಆಗಿ ಎಲ್ಲ ಗೆರೆ ಇದ್ದೇ ಇರುತ್ತೆ ಸೋ ನಾವು ಮಾಡ್ತಾನೆ ಇದ್ವಿ ಅದು ಬರ್ತಾ 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 ಅದು ಹಂಗೆ ಬೆಳಿತಾ ಬೆಳಿತಾ ಹಾವಿನ ಆಕಾರ ಬಂತು ಸೋ ಅದು ಹಾವಿನ ಆಕಾರ ಬಂದ ಮೇಲೆ ಏನು ಅನ್ಬಿಟ್ಟು ನಾವು ರುಬ್ಬದು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಸ್ವಲ್ಪ ಕನ್ಸಲ್ಟೆಂಟ್ ಮಾಡಿದ್ವಿ ಲೈಕ್ ಆಸ್ಟ್ರಾಲಜರ್ಸ್ ಗೆ ಬೇರೆವರಿಗೆಲ್ಲ ಎಲ್ಲರೂ ಹೇಳಿದ್ರು ಇಲ್ಲ ಅದೇನಿಲ್ಲ ನಿಮಗೆ ಒಳ್ಳೆದಕ್ಕೆ ಬಂದಿರೋದು ಪೂಜೆ ಮಾಡಿ ಅಂತ ನಿಮಗೆ ಏನ ಪ್ರಾಬ್ಲಮ್ ಆಯ್ತಾ ಅದರಿಂದ ಇಲ್ಲ ಇಲ್ಲ ಅದು ಪೂಜೆ ಮಾಡ್ತಾ ಇದ್ವಿ ಸೋ ನಮ್ಮ ಅಜ್ಜಿ ಇರ್ಮೇಲೆ ಆಮೇಲೆ ನಮ್ಮ ಅಜ್ಜಿ ತಿರ್ಕೊಂಡ ಮೇಲೆ ಹಿಂಗೆ ಮಾಡಬೇಕಾದ್ರೆ ಹಿಂಗೆ ಪೂಜೆ ಮಾಡಿ ನಮ್ಮ ಅಜ್ಜಿ ತಾತ ಇರೋ ತನಕ ಅದೇನು ಮಾಡಿಲ್ಲ ಅದಕ್ಕೆ ಮುಟ್ಟಿಲ್ಲ ಡೈಲಿ ಪೂಜೆ ಮಾಡ್ತಾ ಇದ್ರು ಕನ್ಸಲ್ಟ್ ಮಾಡಿ ಮತ್ತೆ ಯಾರೋ ಹಿಂಗೆ ಆಸ್ಟ್ರಾಲಜರ್ಸ್ ಗೆಲ್ಲ ಕನ್ಸಲ್ಟ್ ಮಾಡಿದಾಗ ಇಲ್ಲ ತೆಗೆದುಬಿಡಿ ಅದು ಮನೆಯಲ್ಲಿ ಇಟ್ಕೊಂಡ್ಬಾರ್ದು ಅದು ಮೋರ್ ಓವರ್ ಬಂದ್ಬಿಟ್ಟು ಅಡುಗೆ ಮನೆಯಲ್ಲಿ ಇತ್ತು ಸೊ ತೆಗೆದುಬಿಡಿ ಆ ಕಲ್ಲು ಆಗಿನ ಕಾಲದಲ್ಲೆಲ್ಲ ಹಂಗೆ ಇಡೋದಲ್ಲ ಅದು ಭೂಮಿ ಒಳಗಡೆ ಅಗೆದುಬಿಟ್ಟು ಕಲ್ಲು ಇಕ್ತಾ ಇದ್ರು ಸೊ ಆ ಥರ ಇದ್ದಿರಿಂದ ಅದು ಕಲ್ಲನ್ನ ಅಗೆದುಬಿಟ್ಟು ತೆಗೆದುಬಿಟ್ರು ಸೊ ಅದು ತೆಗೆದಾದ್ಮೇಲೆ ಹಂಗೆ ಇತ್ತು ಸೊ ಕೆಲವು ಆಸ್ಟ್ರಾಲಜರ್ಸು ಇಲ್ಲಿಕ್ಕಿ ಅಲ್ಲಿಕ್ಕಿ ಅಂದರು ಕೆಲವು ಸ್ವಲ್ಪ ಈಚೆನೂ ಇಕ್ಕಿದ್ವಿ ನಾವು ಮತ್ತೆ ಒಳಗಿಕ್ಕೋದು ಈ ಥರ ಮಾಡ್ತಾ ಇದ್ವಿ ಸೊ ಹಿಂಗೆ ಮಾಡಬೇಕಾದ್ರೆ ಇದು ಯಾರೂ ನಮಗೆ ಸರಿ ಗೈಡೆನ್ಸ್ ಮಾಡಲಿಲ್ಲ ಕೊನೆಗೆ ಒಬ್ಬರು ರಾಜಾಜಿನಗರದಲ್ಲಿ ಒಬ್ಬರು ಗುರುಜಿ ಸಿಕ್ಕಿದ್ರು ಓಕೆ ಸೊ ಅವರು ಹೇಳಿದ್ರು ಇಲ್ಲ ಇದು ದೇವಸ್ಥಾನದಲ್ಲಿ ಇಡಬೇಕು ಅಂತ ಸೊ ಅವರು ಏನು ಮಾಡಿದ್ರು ನಮ್ಮ ಕೊಟ್ಟುಬಿಡಿ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆದಿ ಪರಾಶಕ್ತಿ ದೇವಸ್ಥಾನದಲ್ಲಿ ಇಡಿದ್ರು ಅವ್ರು ನಿಮ್ಮ ಹತ್ರ ಇಸ್ಕೊಂಡ್ರು ಇಲ್ಲಿ ಇಸ್ಕೊಂಡ್ರು ಅವರು ದೇವಸ್ಥಾನ ಕಟ್ತಾ ಇದ್ರು ಸೊ ಇಟ್ರು ಬಟ್ ಆಮೇಲೆ ಏನಾಯ್ತು ಅಂದ್ರೆ ಅವರು ದೇವಸ್ಥಾನ ಕೊಡಬೇಕಾದ್ರೆ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅವರು ಸ್ವಲ್ಪ ಇಲ್ಲಿ ಬರೋದು ಕಮ್ಮಿ ಆಯ್ತು ಸೊ ಅದರಿಂದ ಇಲ್ಲಿ ಬೇರೆ ಕೂಲಿ ಕೆಲಸದವರೆಲ್ಲ ಏನು ಮಾಡಿದ್ರು ಒಂದಿನ ಈಚೆ ಈಚೆ ಇಟ್ಬಿಟ್ಟಿದ್ರು ಎಷ್ಟೋ ದಿವಸ ಈಚೆ ಇತ್ತು ಇಲ್ಲಿ ರೋಡ್ ಎಲ್ಲ ಆಗ್ತಾ ಇತ್ತು ಅವಾಗ ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು ಇಲ್ಲಿ ರೋಡ್ ಎಲ್ಲ ಮಾಡ್ತಾ ಇದ್ರು ಸೊ ಗೊತ್ತಿಲ್ಲದೆ ಕೆಲವರು ರೋಡ್ಗೆ ಹಾಕ್ಬಿಟ್ಟಿದ್ರು ಸೊ ಇದು ಬಂದ್ಬಿಟ್ಟು ಅವಾಗ ಏನಾಯ್ತು ಅಂದ್ರೆ ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಅವರಿಗೆ ದೊಡ್ಡಣ್ಣ ಅವ್ರಿಗೆ ಬಂದ್ಬಿಟ್ಟು ಇದು ಹಾವು ಕನ್ಸಲ್ ಬರ ಸ್ಟಾರ್ಟ್ ಆಯಿತು ಓಕೆ ಇದು ಬಂದು ಅವಾಗ 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 ಅವರಿಗೆ ಮೈಮೇಲೆ ಬಂದಂಗೆ ಆಯಿತು ಆಮೇಲೆ ಅವರು ಎಲ್ಲಿ ಯಾಕೋ ಏನ್ಬಿಟ್ಟು ಮತ್ತೆ ಮನೇಲಿ ಕೂತ್ಕೊಂಡು ಹಿಂಗೆ ಮಾತಾಡಿದಾಗ ಇದ್ರ ಬಗ್ಗೆ ಗ್ಯಾಪ್ನ ಬಂತು ನಮಗೆ ಸೊ ಅವಾಗ ಮತ್ತೆ ನಾವು ಇಲ್ಲಿ ಬಂದು ನಮ್ಮ ತಂದೆಯವರು ಬಂದು ಕೇಳಿದಾಗ ಇಲ್ಲಿ ಕಲ್ಲ ಮೇಲೆಲ್ಲ ಕಲ್ಲು ಹಾಕ್ಬಿಟ್ಟಿದ್ರು ಹೌತಿನ ಚಪ್ಪಡಿ ಕಲ್ಲೆಲ್ಲ ಹಾಕ್ಬಿಟ್ಟಿದ್ರು ಮತ್ತೆ ತಗ್ಸಿ ನಾವು ದೇವಸ್ಥಾನದ ಮೇಲೆ ಇರ್ತೀವಿ ಅದೇ ಅವಾಗ 100 ವರ್ಷದಿಂದ ದೇವಸ್ಥಾನದಲ್ಲೇ ಇದೆ ಸೊ ಅವಾಗಿಂದ ಏನು ಪ್ರಾಬ್ಲಮ್ ಏನಿಲ್ಲ ಸೊ ಎಲ್ಲ ಚೆನ್ನಾಗೇ ಇದೆ ಸೊ ಇದು ಅಮ್ಮನವರ ಶಕ್ತಿ ಲೀಲಿಕ ಮಕ್ಕಳಾಗುತ್ತೆ ಇಲ್ಲ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅದು ಬಗ್ಗೆ ಏನಪ್ಪ ಪವಾಡ ಅಂದ್ರೆ ಇಲ್ಲಿ ಬಂದು ನಾವು ಕೇಳ್ಕೊಂಡಿದಾಗುತ್ತೆ ಸೋ ನಾವು ಅವಾಗ ನಿಮಗೆ ಎಕ್ಸ್‌ಪೀರಿಯನ್ಸ್ ಆಗಿದ್ಯಾ ಹಾ ಎಕ್ಸ್‌ಪೀರಿಯನ್ಸ್ ಆಗಿದೆ ನಾವು ಇದು ಎಸ್ಪೆಷಲಿ ಬಂದು ಗಂಡ ಮಕ್ಕಳಿಗೆ ಜಾಸ್ತಿ ಕೇಳ್ಕೊಂಡ್ರೆ ಇಲ್ಲ ಆಗುತ್ತೆ ಓಕೆ ಸೋ ಎಲ್ಲರೂ ಬಂದು ಇಲ್ಲಿ ಗಂಡ ಮಕ್ಕಳು ಕೆಲವರು ನಾನು ನೋಡಿದಂಗೆ ಇಲ್ಲಿ ಕೇಸಸ್ ಇದೆ 16 ವರ್ಷದಿಂದ ಮಕ್ಕಳಾಗದಿರೋರೆಲ್ಲ ಬಂದು ಕೇಳ್ಕೊಂಡು ಹೋಗಿದ್ದಾರೆ 16 17 ವರ್ಷ ಕೆಲವರು ವರ್ಷದಿಂದ 20 ವರ್ಷದಿಂದ ಮಕ್ಕಳೇ ಆಗಲಿಲ್ಲ ಅವರಿಗೆಲ್ಲ ಬಂದು ಮಕ್ಕಳಾಗಿದೆ
ಸೊ ಅವಾಗ ನಾವು ಗಂಡ್ಮಗು ಬೇಕು ಅಂತ ನಾವು ಕೇಳ್ಕೊಂಡ್ವಿ. ಇಲ್ಲಿ ಅರ್ಚಕರು ಹೇಳಿದ್ರು ಗಂಡ್ಮಗುಗೆ ಇಲ್ಲಿ ಪ್ರಾರ್ಥನೆ ಕೇಳ್ಕೊಳ್ಳಿ ಅಂತ. ನಾವು ಒಂದು 3 ವಾರ ಬಂದು ಕೇಳ್ಕೊಂಡ್ವಿ. ಸೊ ಅದಾದಮೇಲೆ ನಮಗೊಂದು ಗಂಡ್ಮಗು ಆಗಿದೆ. ಓಕೆ ಸರ್, ಅಲ್ಲಿ ವಿಗ್ರಹ ಇದೆಯಲ್ಲ ಅಲ್ಲಿ ಪೂಜೆ ಮಾಡಬೇಕು ಅಮ್ಮನವ್ರಿಗೆ ಇಲ್ಲ ಅಂದ್ರೆ ಕಲ್ಲಿಗೆ ಪೂಜೆ ಮಾಡಬೇಕು? ಎರಡಕ್ಕೂ ಪೂಜೆ ಮಾಡಬೇಕು. ಮೇನ್ ಏನಂದ್ರೆ ಇಲ್ಲಿ ಶಕ್ತಿ, ಆದಿಶಕ್ತಿ. ಸೊ ಎಲ್ಲರೂ ನಿಮಗೆ ಗೊತ್ತಿರೋಂಗೆ ಎಲ್ಲರಿಗಿಂತ ಮೇನ್ ಪವರ್ಫುಲ್. ಸೊ ಮೇನ್ ಅಪ್ಪ ಏನಪ್ಪ ಅಂದರೆ ಗಂಡ್ಮಕ್ಳಿಗೆ ಬೇಕಾದ್ರೆ ಮೇನು ನಾಗಾಗರ ಕಲ್ಲೂ ಇದೆ. ಸೊ ಎರಡಕ್ಕೂ ಪೂಜೆ ಮಾಡಲೇಬೇಕು ನೀವು. ಸೊ ಒಂದಕ್ಕೆ ಪೂಜೆ ಮಾಡಿ ಒಂದಕ್ಕೆ ಪೂಜೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಎರಡಕ್ಕೂ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು. ತುಂಬ ಒಳ್ಳೇದು. ನೀವು ಎಷ್ಟು ಇದರಿಂದ ಪೂಜೆ ಮಾಡ್ತೀರಿ? ಎಷ್ಟು ಮಂತ್ಸ್ ಬಂದು ಪೂಜೆ ಮಾಡಿದ್ರಿ? ಈ ಥರ ಎಲ್ಲ ಕೆಲಸ ಆಗಬೇಕು ಅಂದರೆ ಏನಾದರೂ? ಸರ್, ನಾವು ಬಂದು ಆ್ಯಕ್ಚುಲಿ ಇಲ್ಲಿ 3 ವಾರ ಬರ್ತಾರೆ, 5 ವಾರ ಬರ್ತಾರೆ, 9 ವಾರ ಬರ್ತಾರೆ, 11, 16 ಆ ಥರ ಬರ್ತಾರೆ. ಬಂದು ಇಲ್ಲಿ ಅವ್ರು ಏನಿದೆ ಅದು ಕಲ್ಲ ಮೇಲೆ ಪೂಜೆ ಮಾಡಿಕೊಂಡು ಹಾವುಗೆ ಹಾಲು ಹಾಕ್ಬಿಟ್ಟು ಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಸೊ ಇವಾಗ ಇಲ್ಲಿ ದೇವಸ್ಥಾನದ ಅರ್ಚಕರಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ, ಅವ್ರ ಹತ್ರ ಇನ್ನೂ ಇನ್ಫಾರ್ಮೇಷನ್ಸ್ ಇದೆ ಅದೆಲ್ಲ ತಿಳ್ಕೊಳ್ಳೋಣ. ಆಮೇಲೆ ಇಲ್ಲಿ ಹಿಂದೆಗಡೆ ಹುತ್ತ ಇದೆ, ಉದ್ಭವ ಹುತ್ತ. ಸೊ ಇದನ್ನು ಎಲ್ಲಾನು ಏನು ಎತ್ತ ಎಲ್ಲ ತಿಳಿಸ್ತೀನಿ, ಬನ್ನಿ. ಇವಾಗ ನಾವು ದೇವಸ್ಥಾನದ ಅರ್ಚಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಹೇಳಿ. ನಿಮ್ಮ ಹೆಸರು? ಜೈನ ಅಂತ. ಜೈನ ಅಂತ. ಸರ್ ದೇವಸ್ಥಾನದ ಬಗ್ಗೆ ಹೇಳ್ಕೊಳ್ಳಿ. ದೇವಸ್ಥಾನದ ಬಗ್ಗೆ ಅಂದರೆ ವಾರ ಶುಕ್ರವಾರ ಮಂಗಳವಾರ ಆದಿಶಕ್ತಿ ದೇವಸ್ಥಾನ ಪೂಜೆ ಅಮಾಸೆ ಹುಣ್ಣಿಮೆ ನೆರವೇರಿಸ್ಕೊಳ್ತೀವಿ. ಸುತ್ತ ಜನಗಳೆಲ್ಲ ಅದೇ ರೀತಿ ಅಭಿವೃದ್ಧಿಯಾಗಿ ವಾರ ವಾರ ಬಂದು ಅವಳು ಏನೇನು ಕೇಳಬೇಕು ಹೇಳಿ ಸಹಕಾರ ಕೊಡ್ತಾ ಇದೆ. ತಪ್ಪು ಮಾಡಲಿಲ್ಲ. ಸುತ್ತ ಹಳ್ಳಿಯೆಲ್ಲ, ಆದರೆ ನಮ್ಮ ಹುಟ್ಟಿದ ಗ್ರಾಮದಲ್ಲಿ ಎಷ್ಟು ಅಭಿಮಾನ ಇತ್ತು ಹೊರಗಡೆ ಗ್ರಾಮದಲ್ಲೂ ಅಷ್ಟೇ ಅಭಿಮಾನ ಇಟ್ಕೊಂಡವ್ರೆ ಈ ತಾಯಿನ. ಹಿಂದೆ ಪ್ಲೇಗ್ ಬಂದಿತ್ತು, ಪ್ಲೇಗ್ ಕಾಪಾಡಿದ್ಲು. ಆಮೇಲೆ ಒಳಕಲ್ಲು ಅನ್ನೋದೊಂದಿತ್ತು, ಸ್ಥಾಪನೆ ಆಗಿತ್ತು. ಅದೆಲ್ಲ ಒಂಥ ಬಿಸಾಕ್ಬಿಟ್ಟಿದ್ದು. ಸರ್ಪೂರ್ ರೂಪದಲ್ಲಿ ಅದು ನೆಲೆಯಾಗಿ 4 ಜನಕ್ಕೆ ಕಣ್ಣು ಕಾಣಿ ಅದರ ಅಮ್ಮ ಇಂಥ ಜಾಗದಲ್ಲಿ ಅದೇ ಅಂತ ಅದ ಈಚೆಗೆ ತರಿಸಿ ಒಂದು ಜಾಗದಲ್ಲಿ ಮಡಗಿಸಿದ್ರು. ಆ ಜಾಗದಲ್ಲಿ ಮಡಗಿಸಿದ್ಮೇಲೆ ಉತ್ತ ಪ್ರಬುದ್ಧಮಾನ ಆಯಿತು. ಉತ್ತ ಬಂದು ಎಷ್ಟು ದಿನ, ಎಷ್ಟು ವರ್ಷ ಆಯಿತು? ಅದು ಒಂದು ಸುಮಾರು 40 ವರ್ಷ ಮೇಲಾಯಿತು. 40 ವರ್ಷದ ಮೇಲಾಯಿತು. 40 ವರ್ಷದ ಮೇಲಾಯಿತು. ಈ ಉತ್ತ ಇಲ್ಲಿ ಉದ್ಭವ ಆದಮೇಲೆ ತಿರ್ಗಾ ಒಂದು ಜಾಗದಲ್ಲಿ ಬಿಸಾಕ್ಬಿಟ್ರು. ಆ ಕಲ್ಲು ಯಾವುದೋ ಒಂದು ಅಂಗಳದಲ್ಲಿ ಕಲ್ಲಿತ್ತು. ಆ ಕಲ್ಲಿನವರು ಬಂದು ನನಗೆ ಹಿಂಗೆ ಆ ಕಲ್ಲು ನೋಡಬೇಕು ಅಂತ ಅಮ್ಮನ ಕೇಳಿ ಆಗ ಅದೃಷ್ಟಿ ಇಟ್ಟು ಆ ಕಲ್ಲ ತೆಗೆಸಿ ಆಗ ಅವ್ರಿಗೆ ಬಂದು ಅವರ ಯಜಮಾನರು ಹಿರಿಯ ಯಜಮಾನರು ಬಂದು ಬಂದು ಪೂಜೆ ಮಾಡಿಸ್ಕೋಗ್ರು. ಮಕ್ಕಳುಗಳು ಅದೇ ರೀತಿ ಬಂದು ಭಜನೆ ಮಾಡಿಕೊಂಡು ಹೋಗರು. ಅದೇ ರೀತಿ ಅಮ್ಮ ಬಂದು ಹೆಣ್ಣು ಶಿಶು ವಿಚಾರದಲ್ಲಿ ಮಗು ಕೇಳಿದ್ರು. ಆಯಿತು ಕೊಡ್ತೀನಿ, ಏನು ಇದ್ರಿಂಚಾರೆ ಗಂಡು ಕೊಡಬೇಕು ಅಂತ ಕೇಳಿದ್ರು. ಆಯಿತು ಅದೇ ರೀತಿ ಕೊಡ್ತೀನಿ ಅಂತ ಮಾತು ಕೊಡ್ತು. ಪ್ರಬುದ್ಧಮಾನ ಎಲ್ಲ ಕಡೆಯೂ ಹೆಣ್ಣಿಂಚಾರೆ ಗಂಡು ಕೊಡೋದವ್ರಿಗೂ ಒಳ್ಳೇದು ಮಾಡಿದೆ ಆದಿಶಕ್ತಿ. ಇವಳು ಚೊಕ್ಕಬೋದಲ್ಲಿ ಇಟ್ಟಳು, ಇವಳು ಬಲಿ ಇಲ್ಲ ಆದಿಶಕ್ತಿಗೆ. ಮಗನಿಗೆ ಕೇಳ್ಕೊಂಡ್ಲಂತೆ ಸಿಡೀರಣ್ಣ ಅವ್ನ ಮಗ, ಅಲ್ಲಿ ಸಿಡಿತಾವು ಮರಿ ಕಡಿದ್ಬಿಟ್ಟು ಹಂಗೆ ತಗೋಗು ಹಂಗೆ, ಇವಳು ನೀನು ಮಾತ್ರ ಬಲಿ ಇಲ್ಲ ಅಂತ ಹಿಂದೆ ಒಂದು ದೇವಸ್ಥಾನ ಗ್ರಾಮದವರು ಒಂದು ಇಬ್ಬರು ಮುಖ್ಯಸ್ಥರು ನಿಂತ್ಕೊಂಡು ಒಂದು ನೆಲೆ ಮಾಡಿ ಒಂದು ಸ್ಥಾಪನೆ ಮಾಡಿದ್ರು. ಎಲ್ಲ ಕಡೆಯೂ ಹೊಗಳು ಹೆಸರು ತಗೊಂಡದೆ, ತಪ್ಪೇನು ಮಾಡಲಿಲ್ಲ ಈ ತಾಯಿ. ಉತ್ತ ಹಾವು ಬರುತ್ತಾ? ಹಾಂ ಹಾಂ, ಹಾವು ಬಂದು ಸುಮಾರು ಜನಕ್ಕೆ ಕಂಡದೆ ಕಂಡದೆ ಕಂಡದೆ. ಇಲ್ಲೇ ತೋಟ ಮೇಲೆಲ್ಲ ಓಡಾಡ್ತದೆ, ಈ ಕಡೆ ಪಕ್ಕ ಎಲ್ಲ ಓಡಾಡ್ತದೆ, ದೇವಸ್ಥಾನಗಳೆಲ್ಲ ಬರ್ತದೆ, ಕಲ್ ಮೇಲೆಲ್ಲ ಒಂದೆಲ್ಲ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಕಲ್ ಮೇಲೆಲ್ಲ ಒಂದು ಆಡದೆ. ಒಂದಿನ ಇಂಥ ಶಿಶುಗೆ ಮುಟ್ಬಿಟ್ಟಿತ್ತು. ಸುಮಾರು ಒಂದು 5 ವರ್ಷ 6 ವರ್ಷ ಮುಂದೆ ಚುಚ್ಚಿಬಿಡಾಗ ಎಲ್ಲ ಒಂಗಲು ಅಂತ ಬಡ್ಕೋಕೆ ಶುರು ಮಾಡಿದಾಗ ಆಗ ಅಮ್ಮ ಬಂದು ಸರ್ಪನೂ ಅಮ್ಮನೂ ಬಂದು ತಲೆ ಮಣಿಗಿಸ್ಕೊಂಡು ನಾನು ಕಾಪಾಡ್ಕೋತೀನಿ ಅಂತ ತಲೆ ತೂಗ್ತು. ಅದೇ ರೀತಿ ಅಮ್ಮ ನಾನು ಉಳಿಸ್ಕೋತೀನಿ ಅಂತ ಮಾತು ಕೊಡ್ತು. ಅದಕ್ಕೇನು ನೈವೇದ್ಯ ಮಾಡಬೇಕು ಮಾಡಿ ಮಗುನ ಒಳ್ಳೇದಾದ್ಮೇಲೆ 3 ದಿನಕ್ಕೆ ಬಂದು ಅವಳ ಹೆಸರು ಉಳ್ಕೋತ್ಕೊಳವ ನಿಂದು ಅಂದ್ಬಿಟ್ಟು ಪೂಜೆ ಮಾಡಿಸಿ ಆ ಉತ್ತಕ್ಕೆ ಹಾಲು ಅಮೃತ ಎರಚಿಬಿಟ್ಟು ಅಭಿಷೇಕ ಮಾಡುವಾಗ ನಾವು ಆತಕ್ಕೆ ಮಾಡ್ತೀವಿ. ಸೀರೆ ಉಡಿಸುವಾಗ ಅಭಿಷೇಕ ಮಾಡ್ತೀವಲ್ಲ ನೈವೇದ್ಯ, ವಾರ ವಾರ ಅಮೃತ ಹಾಕ್ತೀವಿ. ಅದಕ್ಕೂ ಒಳ್ಕಲ್ಗೂ ಪೂಜೆ ಮಾಡ್ತೀವಿ. ಒಳ್ಕಲ್ಗೂ ಒಳ್ಕಲ್ ಅಮೃತ. ಹ್ಞೂ, ಪ್ರತಿ ವಾರ ಅಮಾಸೆ ಹುಣ್ಣಿಮೆಯಲ್ಲಿ ಮಾಡ್ತೀವಿ, ಭೀಮನ ಮಾಸೆಯಲ್ಲಿ ಅದ್ಧೂರಿಯ ಮಾಡ್ತೀವಿ. ಅದ್ಧೂರಿಯಾಗಿ ಮಾಡ್ತೀವಿ. ಅದ್ಧೂರಿಯ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅದ್ಧೂರಿಯ ಮಾಡ್ತೀವಿ. ಎಲ್ಲ ಹಬ್ಬದಲ್ಲೆಲ್ಲ ಚೆನ್ನಾಗಿ ಮಾಡ್ತೀವಿ. ಹಾಂ, ಹಬ್ಬದಲ್ಲಿ ಭಾರಿ ಅಲಂಕ ಲೈಟ್ ಈ ಅರೇಂಜ್ಮೆಂಟ್ ಮಾಡಿ ಇದು ಒಳ್ಳೆ ಹೆಸರು ಉಳಿಸ್ಕೊಂಡು ಅಂದ್ಬಿಟ್ಟು ಇದೆಲ್ಲ ಬರೀ ಮೆಳ್ಕೊ ನಿಂತಿದ್ವು. ಇದೆಲ್ಲ ಒಂದು ಹೊಸದಾಗಿ ರೋಡ್ ಇದು ಮಾಡಿದ್ರು. ಜನ ಎಲ್ಲ ಬಂದು ಪೂಜೆ ಮಾಡ್ತಾರ? ಹಾಂ, ಜನ ಎಲ್ಲ ಒಳಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಉತ್ತಕ್ಕೂ ಹೋಯ್ತವೆ, ದೇವಸ್ಥಾನ ಗರ್ಭದ ಗುಡಿಗೆ ಹೋಗಲ್ಲ. ಉಳಕಲ್ ಸರ್ಪ ಬಿಡೋದಲ್ಲ ಅಲ್ಲೋ ಮಾಡ್ಕೋತಾರೆ, ಇಲ್ಲೂ ಬಂದು ಮಾಡ್ಕೋತಾರೆ, ಕಡ್ಡಿ ಹಚ್ತೀವಿ. ಅಚ್ಚಕ್ರ ಇದು ಕೇಳಿದ್ದೆ, ಲೈಕ್ ಇಲ್ಲಿ ಮಕ್ಕಳಾಗಿಲ್ಲ ಅವೆಲ್ಲ ಕೇಳ್ಕೊಂಡ್ರೆಲ್ಲ ಆಗುತ್ತೆ ಅನ್ಕೊಂಡಿದ್ದೆಲ್ಲ. ಅದು ಯಾವ ಥರ? ಅದು ಅದು ಅವಳು ಮೈಮೆ. ಅವಳು ಮೈಮೆ ಕೇಳ್ಕೊಂಡಾಗ ನನ್ನ ಮಕ್ಕಳು ಇಲ್ಲ
ನೀನು ಕೊಡಬೇಕು ಅಂದಾಗ ಮದುವೆ ಆಗದೇ ಇರೋರಿಗೆ ಹೆಣ್ಣು ದೊರಕಿಸೋದು ಎಲ್ಲ ಪ್ರತಿಯೊಂದು ಮಾಡ್ತಾ ಮಾಡು ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗುತ್ತೆ ಮಕ್ಕಳು ಆರು ಜನ ನಾಲ್ಕು ಮದುವೆ ಆಗಿ ನಾಲ್ಕು ವರ್ಷ ಐದು ವರ್ಷ ಇಲ್ಲ ಮಕ್ಕಳು ಅಂದಾಗ ಅವ್ರಿಗೆಲ್ಲ ಪ್ರಭುವನಿಗೆ ಮುಕ್ಕಾಲು ಭಾಗ ತೊಂಬತ್ತು ಭಾಗ ಆಗಿದೆ ಹೆಸರು ವಾಸಿಗೆ ಕೊಟ್ಟ ಅವಳೆ ಒಂದ್ಸಲಿ ಬಂದ್ರೆ ಆಗುತ್ತೆ ಇಲ್ಲ ಒಂದು ಎಷ್ಟು ವಾರ ಬರ್ಬೇಕಾ ಮೂರು ಒಂಬತ್ತು ವಾರ ಒಂದು ಐದು ವಾರ ಬಂದು ಬಂದು ಕೇಳ್ಕೊಂಡು ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಒಂದು ಪ್ರಬುದ್ಧ ಮನೆಗೆ ಕೂತ್ಕೊಂಡು ಆಸೆ ಮಡಿಗೆ ಕೇಳ್ತಾರೆ ಆಸೆ ಮಡಿಗೆ ಕೇಳ್ತಾರೆ ಅದು ಇಲ್ಲಿವರೆಗೂ ಏನು ತಪ್ಪೇನು ಮಾಡಲಿಲ್ಲ ಅವಳ ಅನುಗ್ರಹದಿಂದ ಒಳ್ಳೇದಾಯ್ತಾ ಇದೆ ಎಲ್ಲ ಕಡೆನೂ ಎಲ್ಲ ಕಡೆ ಒಳ್ಳೇದಾಯ್ತಾ ಇದೆ ಸರಿ ಸಿಗೋಣ ಖುಷಿ ಆಯ್ತು ಆಯ್ತು ಊಟ ತರಿಸುವ ತಾಳಿ ಹುಡುಗರು ಕಳಿಸಿ ಅನ್ನ ಸಹ ಇಲ್ಲ ಇಲ್ಲ ಪರವಾಗಿಲ್ಲ 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 ಸೊ ನೀವು ಇಷ್ಟೊತ್ತು ಏನು ನೋಡಿದ್ವಿ ಕೇಳಿದ್ವಿ ಆ ಹೊಳಕಲ್ಲು ಇದೇನೆ ಇಲ್ಲಿಗೆ ಪ್ರತಿ ಶುಕ್ರವಾರ ಮತ್ತೆ ಮಂಗಳವಾರ ಹೆಣ್ಮಕ್ಳು ಬಂದು ಪೂಜೆ ಮಾಡಿ ಹರಕೆ ಮಾಡ್ಕೋತಾರೆ ನೀವು ಬಂದು ಇಲ್ಲಿಗೆ ಹರಕೆ ಮಾಡ್ಕೋಬಹುದು ಮತ್ತೆ ಹೊಳಕಲ್ಗೆ ಹಾಲು ಹಾಕಿ ಮತ್ತೆ ಹುತ್ತಕ್ಕೂ ಹಾಲು ಹಾಕಿ ನಿಮ್ಮ ಹರಕೆನ ಮಾಡ್ಕೋಬಹುದು ಈಗ ಈ ಹೊಳಕಲ್ ಬಗ್ಗೆ ಹೇಳಬೇಕು ಅಂದ್ರೆ ಸುಮಾರು 50-60 ವರ್ಷಗಳ ಹಿಂದೆ ಒಂದು ಸಣ್ಣ ಗೆರೆಯಾಗಿ ಕಾಣಿಸಿಕೊಂಡ ಒಂದು ನಾಗದ ರೂಪ ಬರ್ತಾ ಬರ್ತಾ ಪೂರ್ತಿ ಹಾವಿನ ರೂಪ ತಗೊಳ್ಳುತ್ತೆ ನೀವು ಬಂದು ನೋಡಬಹುದು ಇಲ್ಲಿಗೆ ಇದು ಯಾವುದೇ ತರಹದ ಕೆತ್ತನೆ ಏನೂ ಅಲ್ಲ ಸ್ವಯಂ ನಾಗರ ಹಾವೆ ಉದ್ಭವ ಆಗಿರೋದು ತುಂಬಾನೇ ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು ಎಷ್ಟೊಂದು ಜನಕ್ಕೆ ಅವ್ರು ಕೇಳ್ಕೊಂಡಿದ್ದೆಲ್ಲ ಆಗಿದೆ ಸೊ ನೀವು ಬನ್ನಿ ಪೂಜೆ ಮಾಡಿ ನಿಮ್ಮ ಹರಕೆನ ಮಾಡ್ಕೋಬಹುದು ಸೊ ನೀವೇನಾದ್ರೂ ಪ್ರತಿ ವಾರ ಬಂದು ಭಕ್ತಿಯಿಂದ ಪೂಜೆ ಮಾಡಿ ಕೇಳ್ಕೊಂಡ್ರೆ ಪಕ್ಕದಲ್ಲಿರೋ ಹುತ್ತದಿಂದ ಹಾವು ಬಂದು ಹೊಳಕಲಲ್ಲಿ ಹಾಕಿರೋ ಹಾಲನ್ನ ಕುಡಿಯುತ್ತೆ ಅಂತ ಇಲ್ಲಿನ ಜನ ಎಲ್ಲ ಮಾತಾಡ್ಕೋತಾರೆ ಸೊ ಬನ್ನಿ ಇವಾಗ ಇಲ್ಲಿನ ಭಕ್ತಾದಿಗಳನ್ನ ಮಾತಾಡ್ಸೋಣ ನಮಸ್ಕಾರ ನಾನು ಈ ದೇವಸ್ಥಾನದಲ್ಲಿ ಒಂದು ಸುಮಾರು ಒಂದು 10 ವರ್ಷದಿಂದ ಬರ್ತಾನೆ ಇದ್ದೀನಿ ಮುಂಚೆ ನಮ್ಮ ಯಜಮಾನರು ಮತ್ತು ನಮ್ಮ ಅತ್ತೆಯವರೆಲ್ಲ ಹೇಳಿದ್ರು ಈ ಥರ ಅವರು ಬೊಕ್ಕಲ್ಲಿತ್ತು ಅದರಲ್ಲಿ ನಾಗರದ ಬಿಂಬ ಬಂದಿತ್ತು ಅಂತ ಎಲ್ಲ ಹೇಳಿದರು ನಾನು ಅದು ಅಷ್ಟು ನಂಬಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಯಿತು ಹೌದು ಇಲ್ಲಿ ಬಂದಿದೆ ಅಂತ ಹೇಳಿ ಸೊ ನಾನು ಅದು ಮುಟ್ಟಿ ಚೆಕ್ ಮಾಡಿದೆ ಇದೇನು ಕೆತ್ತಿರೋದಾ ಅಥವಾ ಏನಾದರೂ ಪೇಂಟ್ ಏನಾದರೂ ಮಾಡಿದಾರಾ ಅಂತ ಹೇಳಿ ಬಟ್ ಯಾವ ಥರನೂ ಇಲ್ಲ ಅದು ಆ್ಯಕ್ಚುಲಿ ಅದು ಸ್ವಯಂಭೂ ಬಂದಿರೋದು ಬರ್ತಾ ಬರ್ತಾ ಏನಾಯಿತು ನಾನು ಕ್ರಮೇಣ ಒಂದು 3 ಮಂತ್ಸ್ಗೆ ಒಂದು ಸತಿ 6 ಮಂತ್ಸ್ ಎವ್ರಿ ಇಯರ್ ಬರ್ತಾ ಬರ್ತಾ ಹೋಗಿ ಏನಾಯಿತು ಆ ಬಿಂಬ ದೊಡ್ಡದಾಗಿ ಆಕಾರ ನಾಗರದ ಆಕಾರ ದೊಡ್ಡದಾಗಿ ದೊಡ್ಡದಾಗಿ ಬಂತು ಇಂಪ್ರೂವ್ಮೆಂಟ್ ಇತ್ತು ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ಕೊಂತು ಸೊ ಈಗ ಒಂದು 10 ವರ್ಷದಿಂದ ನಾನು ಬರ್ತಾನೇ ಇದ್ದೀನಿ ನನಗೆ ತುಂಬ ಒಳ್ಳೆಯದಾಗಿದೆ ನನ್ನ ಲೈಫ್ನಲ್ಲಿ ಸುಮಾರು ಜನಕ್ಕೆ ನಾನು ರೆಫರ್ ಮಾಡಿದ್ದೀನಿ ನನಗೆ ಸ್ವಯಂ ನನಗೇನಾಗಿದೆ ಅಂದರೆ ನನಗೊಂದು ಹೆಣ್ಮಗು ಇತ್ತು ತುಂಬ 3 ವರ್ಷದ ಮೇಲೆ ಮಗು ಆಗಿರೋದು ಸೊ ಇಲ್ಲಿ ಬಂದು ಕೇಳ್ಕೊಂಡಿದ ಮೇಲೇ ಮಗು ಆಯಿತು ಅದಾದಮೇಲೆ ಗಂಡು ಮಗುನೂ ಬೇಕಿತ್ತು ಸೊ ಅಲ್ಲಿ ಇದಕ್ಕೆ ಬಂದು ಪೂಜೆ ಎಲ್ಲ ಮಾಡಿಕೊಂಡು ನಾವು ನಾಗರಕಲ್ಲಿಗೆ ಒಂದು ಚೆನ್ನಾಗಿರೋ ಗಂಡು ಮಗು ಕೂಡ ದೇವರನಿಗೆ ಕರುಣಿಸ್ತು ಹೀಗಾಗಿ ಎಲ್ಲ ಒಳ್ಳೆಯದಾಗಿದೆ ನಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿರೋರಿಗೂ ಅಷ್ಟೇ ಸ್ವಂತ ಮನೆಗಳಾಗಲಿ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಲಿ ತುಂಬಾ ಒಳ್ಳೆಯದಾಗಿದೆ ತುಂಬ ಪವಾಡ ಇರುವಂಥ ಒಂದು ಪ್ಲೇಸು ತುಂಬ ಚೆನ್ನಾಗಿದೆ ನೋಡೋದಲ್ಲ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ವಿಸಿಟ್ ಮಾಡಬೇಕು ಅಂದರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ರಾಮನಗರದಿಂದ ಆಟೋ ತೊಗೊಂಡ್ರು ಬರುತ್ತೆ ಇಲ್ಲಾಂದರೆ ಲಕ್ಕೋಜ್ನಳ್ಳಿ ಅಂತ ಎಂಟ್ರೆನ್ಸಲ್ಲಿ ಇಲ್ಲೇ ಸಿಗುತ್ತೆ ನಿಮಗೆ ಬಸ್ ಫೆಸಿಲಿಟಿ ಎಲ್ಲನೂ ಇದೆ ಸೊ ಬಂದು ವಿಸಿಟ್ ಮಾಡಿ ನಿಮಗೇನೇ ಇದ್ದು ದೇವ್ರು ಕೇಳ್ಕೊಳ್ಳಿ ಆಗುತ್ತೆ ಎಷ್ಟೋ ಜನ ಹೇಳಿದ್ದಾರೆ ಇಲ್ಲಿ ಜನನೂ ತುಂಬ ಜನ ಇದು ಫ್ರೈಡೇ ಬಂದರೆ ತುಂಬಾ ರಶ್ ಇರುತ್ತೆ ನೋಡ್ಕೊಂಡು ಬನ್ನಿ ಟೈಮಿಂಗ್ಸು ನಿಮಗೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತೆಗೆದಿರುತ್ತೆ ಎವ್ರಿ ಡೇ ಇರುತ್ತೆ ಅದು ಬಿಟ್ಟರೆ ಇನ್ನು ನಿಮ್ಗೇನೇ ಬೇಕು ಅಂದ್ರೂ ಒಳಗಡೆ ಅರ್ಚಕರು ಇರ್ತಾರೆ ಅವ್ರಿಗೆ ಕೇಳ್ಬೋದು ಅವರೆಲ್ಲ ಕಂಪ್ಲೀಟಾಗಿ ಹೇಳ್ತಾರೆ ಸೊ ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್.